ಹಾಯ್ ಹಲೋ ನಮಸ್ತೆ, ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅರುಣ್ ಬಡಿಗೇರ್. ಈಗ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದೀನಿ. ಕರೆಕ್ಟ್ ಎಕ್ಸಾಕ್ಟ್ ಆಗಿ ಬಳ್ಳಾರಿಯ ಗಡಿಯಲ್ಲಿ ಇದ್ದೀನಿ. ಕಳೆದುಕೊಂಡಿರುವಂತ ಕೋಟೆಯನ್ನ ಮತ್ತೆ ಕಟ್ಟುವಂತ ಆಸೆಯಲ್ಲಿ ರಾಮುಲು ಇದ್ದಾರೆ. ಕೋಟೆಯನ್ನ ಕಟ್ಟ ಕೊಡ್ಲೇಬಾರದು ಅನ್ನುವಂತ ಹಠದಲ್ಲಿ ತುಕಾರಾಮ್ ಇದ್ದಾರೆ. ಧರ್ಮ ಅಧರ್ಮದ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಸೋಲಿನ ಅನುಕಂಪವನ್ನ ಲೋಕಸಭೆಯಲ್ಲಿ ಲಾಭ ಮಾಡಿಕೊಳ್ಳೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ರಾಮುಲು ಇದ್ದಾರೆ. ಆದ್ರೆ ಗ್ಯಾರಂಟಿಯಿಂದ ಜನ ನಮ್ ಕೈ ಹಿಡಿತಾರೆ ಅನ್ನುವಂತ ವಿಶ್ವಾಸದಲ್ಲಿ ತುಕಾರಾಮ್ ಅವರಿದ್ದಾರೆ. ಹಾಗಿದ್ದಾಗ ಬಳ್ಳಾರಿಯಲ್ಲಿ ಏನಾಗುತ್ತೆ, ಯಾವ ರೀತಿಯಾಗಿ ಸಂಘರ್ಷಗಳು ಆರಂಭವಾಗಿದೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಎಲ್ಲವನ್ನ ಕೂಡ ಇವತ್ತು ಬಳ್ಳಾರಿಗೆ ಹೋಗಿ ಬಳ್ಳಾರಿಯ ಜನರನ್ನ ಮಾತನಾಡಿಸೋಣ. ಬನ್ನಿ ನನ್ನ ಜೊತೆಗೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಜನರನ್ನ ಮಾತನಾಡಿಸೋಣ. ಬನ್ನಿ. ಸೊ ಈಗ ಕಂಪ್ಲಿ ಕ್ಷೇತ್ರದ ಬುಕ್ಸಾಗರದಲ್ಲಿ ಇದ್ದೀನಿ. ಇಲ್ಲೊಂದಿಷ್ಟು ಜನ ಅದಾರ, ಮಾತಾಡ್ಸೋಣ, ಏನ್ ಹೇಳ್ತಾರ ಅಂತ ಕೇಳೋಣ. ಸರ್ ನಮಸ್ಕಾರ, ಯಾರು ಗೆಲ್ತಾರ ರೀ ಈ ಸಲ? ಬಿಜೆಪಿ. ಬಿಜೆಪಿನ ಗ್ಯಾರಂಟಿ? ಯಾಕ ಬಿಜೆಪಿ? ಯಾಕ ಗ್ಯಾರಂಟಿ ಸರ್? ಕಾಂಗ್ರೆಸ್ ಎಲ್ಲ ಗ್ಯಾರಂಟಿ ಕೊಟ್ರಲ್ಲ, ಅದೇನು ಅನುಕೂಲ ಆಗಿಲ್ಲ? ಅನುಕೂಲ ಆಗಲ್ಲ ಸರ್. ಹೆಣ್ಮಕ್ಳು ಹಾಕೋದಿಲ್ಲ ಅಂತೀರಿ? ಹಾಕ್ತಾರೆ ಸರ್ ಬಿಜೆಪಿ. ಹಾಕಲ್ಲ ಸರ್. ಸರ್ ನಮಸ್ತೆ ರೀ. ನಮಸ್ತೆ ಸರ್. ಯಾರು ಗೆಲ್ತಾರ ಸರ್ ಈ ಸಲ? ಯಾರು ಗೆಲ್ತಾರ? ಬಿಜೆಪಿ ಗೆಲ್ತಾರೆ ಸರ್. ಯಾಕ ಬಿಜೆಪಿ ಗೆಲ್ಲ? ಯಾಕೆ ಗೆಲ್ತಾರ? ಇಡೀ ನಮ್ಮ ಗೆಲ್ತಾನ ಬಿಜೆಪಿ. ಯಾಕ ಲಾಸ್ಟ್ ಟೈಮ್ ಸೋತಿದ್ರಲ್ಲ? ಲಾಸ್ಟ್ ಟೈಮ್ ಹೋಗ್ಬೋದು ಬರ್ಬೋದು, ಈ ಚಾನ್ಸ್ ಐತೆ ಇವಾಗ. ಚಾನ್ಸ್ ಐತಿ ಈ ಸಲ? ಈ ಸಲ ಐತೆ. ಈ ಗ್ಯಾರಂಟಿಗಳೆಲ್ಲ ನೋಡಿ, ಹೆಣ್ಮಕ್ಳೆಲ್ಲ ಅದಕ್ಕೆ ಹಾಕ್ತಾರಂತಾರೆ ಕಾಂಗ್ರೆಸ್ಗೆ. ಆಗ್ಬೋದ್ರಿ, ಮಾತ್ರ ಬಿಜೆಪಿ ಹಾಕದ್ರೆ ಬಿಜೆಪಿ. ಏನ್ ಸರ್ ಈ ಸಲ ಯಾರು ಗೆಲ್ಲೋರು ಈ ಸಲ? ಇಲ್ಲಿ ಯಾರು ಇಂದ್ರಪ್ಪ, ನಂಗೆ ಬಿಜೆಪಿ ಒಂದು ಹಾಕ್ತೀನಿ. ನೀವು ಬಿಜೆಪಿ ಹಾಕೋರು? ನೀವು ಬಿಜೆಪಿ ಹಾಕಾರ? ಹಾಂ, ಅಲ್ಲಿ ಫಿಕ್ಸ್ ಅದೇರಿ ನೀವು? ಹಾಂ ಹಾಂ, ಇಲ್ಲದಾರೆ. ಸರ್ ನಮಸ್ಕಾರ ರೀ. ನಮಸ್ಕಾರ. ಯಾರು ಗೆಲ್ಲೋರು ಸರ್ ಈ ಸಲ? ಸರ್ ಶ್ರೀರಾಮುಲು ಸರ್. ಶ್ರೀರಾಮುಲು? ಯಾಕೆ ಬಿಜೆಪಿ ಸರ್? ಮತ್ತೆ ಲಾಸ್ಟ್ ಟೈಮ್ ಸೋತ್ ಬಿಟ್ಟಿದ್ರು ಅವ್ರೆ ಸರ್. ಆ ಸಲ ಹಂಗಾಗಿತ್ತು. ಈ ಸಲ? ಈ ಸಲ ಗೆಲ್ತಾರೆ ಸರ್ ಅವ್ರು. ಸೋತಿದ್ದು ಅನ್ಕೊಂಡ್ ಬೀಳ್ತೈತಿ ಓಟೆ ಸರ್? ಬೀಳ್ತ ಸರ್ ಓಟ್. ಈ ಹೆಣ್ಮಕ್ಳೆಲ್ಲ ಗ್ಯಾರಂಟಿ ನೋಡಿ ಹಾಕೋದಿಲ್ಲ, 2000 ರೂಪಾಯಿ ಬಸ್ ಫ್ರೀ ಎಲ್ಲ ಅವ್ರು ಹೇಳಕ್ಕಾಗಲ್ಲ ಸರ್ ಹೆಣ್ಮಕ್ಳದ. ಹಾ, ಅಲ್ಲೇ ಐತ್ಲ ಈಗ. ಗಂಡ್ಮಕ್ಳ ಬಿಜೆಪಿ ಸರ್? ನಮ್ದು ಗಂಡ್ಮಕ್ಳೆಲ್ಲ ಈ ಕಡೆಗೆ ಈ ಕಡೆಗೆ ಸರ್. ಏನ್ ಸರ್ ಈ ಸಲ? ನಾವು ಪಕ್ಕ ಬಿಜೆಪಿ. ಪಕ್ಕನೇ ಬಿಜೆಪಿ? ಯಾಕೆ? ಇವಾಗ ಏನ್ ಹೇಳ್ಬೇಕಂತಂದ್ರೆ, ಈಗ 2000 ರೂಪಾಯಿ ಅಮೌಂಟ್ ಹಾಕಿದ್ದಾರೆ ಅಂತ ಹೇಳಿ ಲೇಡೀಸ್ ಎಲ್ಲ ಅಲ್ಲಿ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಅನ್ಕೊಂತಿದ್ದಾರೆ ಅವ್ರು. ಇವಾಗ ಮತ್ತೆ ಅದೇ, ಮತ್ತೆ ಏನೋ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಮತ್ತೆ ಅಂತ ಹಾಕ್ತೀನಿ ಅಂತ ಹೇಳಿ ಡಿಪಾಸಿಟ್ ಹೇಳ್ತಾ ಇದಾರೆ. ಇನ್ನ ಕಂಟಿನ್ಯೂ ಕೇಂದ್ರದೊಳಗ ಸರ್ಕಾರ ಬಂದ್ರೆ ಬಂದ್ರೆ ಇನ್ನ ಹಾಕ್ತಾರಿಲ್ಲ ಅಂತ ಏನ್ ಗ್ಯಾರಂಟಿ ಇಲ್ಲ. ಅದಕ್ಕಾಗಿ ನಾವು ಪಕ್ಕ ಬಿಜೆಪಿ. ಪಕ್ಕ ಬಿಜೆಪಿ. ಏನ್ ಸರ್ ಈ ಸಲ ಯಾರು ನೋಡಿ ಏನ್ ನೋಡಿ ಓಟ್ ಹಾಕ್ತೀರಿ ಈ ಸಲ? ಸರ್ ನಾವು ಮೋದಿ ನೋಡಿ ಹಾಕ್ತಿದ್ರಿ ಸರ್. ನಾವು ಮೋದಿ ನೋಡಿ ಹಾಕೋರು ಇಲ್ಲಿ ರಾಮುಲ್ ಏನಲ್ಲ ಇಲ್ಲ ಸರ್, ಮೋದಿ ನೋಡಿ ಹಾಕೋರು ಸರ್. ಮೋದಿ ನೋಡಿ ಸರ್, ಇಲ್ಲಿ ಯಾರು ನಿಂತರು ಅಷ್ಟೇ ಅಷ್ಟೇ ಸರ್. ನಮ್ಗೆ ಏನು ಗೊತ್ತ, ಪಕ್ಕ ಮೋದಿನೇ ಬೇಕು ನಮ್ಗೆ. ಈ ಗ್ಯಾರಂಟಿಗಳು ನೋಡಿ ಹೆಣ್ಮಕ್ಳು ಹಾಕೋದಿಲ್ಲನಾ? ಅದು ಈಗ ಅರ್ಧ ಕರ್ದ ಎಲ್ಲೇ ಅಂತ ಸರ್, ಇದೇ ಟೈಮ್ ಟೀಮ್ ನೈನ್ ನೋಡ್ಸೋದು ಹೆಣ್ಮಕ್ಳು ಸಹ ಬ್ಯಾಡ್ ನಮ್ಗೆ. ಅದು ಅದು 2000 ರೂಪಾಯಿ ಆಧಾರ್ ಕಾರ್ಡ್ ಅವೆಲ್ಲ ಬೇಕಾಗಿಲ್ಲ ನಮ್ಗೆ. ನಮಗೆ ಪಕ್ಕನೇ ಮೋದಿ ಬೇಕಂತ ಹೇಳಿ ಹೆಣ್ಮಕ್ಳು ಹಾಕ್ಬೋತಾರಪ್ಪ. ನೀವು ಯಾಕೆ ಹಾಕಿ, ನೀವು ಹಾಕ್ಲಿಲ್ಲ ಅಂದ್ರೆ? ಅಲ್ಲ ಸರ್, ನಾವು ಸಂತ ಅದೇ ಸರ್ ಬಿಜೆಪಿ ನಮ್ದು. ಅಲ್ಲ ನೀವು ಹಾಕೋದಿಲ್ಲ, ಹೆಣ್ಮಕ್ಳು ಹಾಕೋದಿಲ್ಲ. 2000 ರೂಪಾಯಿ ನೋಡಿ ಬಸ್ ಫ್ರೀ ನೋಡಿ. ಇಲ್ಲ ಸರ್ ಹಾಕಲ್ಲ ಸರ್, ಅವ್ರ ಸಮಂತ ಏನಿದ್ರೆ 50% ಅವ್ರ ಸಮಂತ ಇಲ್ಲ ಹಾಕಲ್ಲ ಅಂತ ಹೇಳ್ತಿದ್ದಾರೆ. ಹೌದಾ? ಜಗಳ ಮಾಡಿ ಬಸ್ ಫ್ರೀ ಅಂತ ಹೇಳಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಜಗಳ ಇಟ್ಟು ಈ ಎಲ್ಲ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ಈ ತರ ಎಲ್ಲ ನೋಡಿ. ಅಭಿವೃದ್ಧಿ ಕಾರ್ಯಕ್ರಮಗಳು ನೋಡಿ, ಮೋದಿ ಅವರು ಎಷ್ಟೋ ಅಭಿವೃದ್ಧಿ ಮಾಡಿದ್ದಾರೆ. ಅವ್ರು ನೋಡಿ ಆದ್ರೆ ನಾವು ದೇಶ ಕಾಪಾಡೋಕೋಸ್ಕರ ಆಗ್ಲಿ ಬಿಜೆಪಿ ಕೆಲ್ಸಕ್ಕೆ ತಾನೆ. ಹೌದಾ? ನಾವು ಕಾಂಗ್ರೆಸ್ನವ್ರು ಹೇಳ್ತಾರೆ, ನಾವು ಬಡವ್ರ ಪರವಾಗಿ ಇದ್ವರಪ್ಪ. ಬಡವ್ರು ಏನ್ ಮಾಡಿದಾರೆ ನೋಡಿ, ರೂಪಾಯಿ ಕೊಟ್ಟಿವಿ, ಫ್ರೀ ಕೊಟ್ಟಿವಿ. 2000 ರೂಪಾಯಿ ಯಾರನ್ನ ಅವ್ರ ಮನೆಯಿಂದ ದುಡ್ಡು ಕೊಟ್ಟಿದಾರ ನಮಗೆ? 2000 ರೂಪಾಯಿ ಯಾರು ಮನೆಯಿಂದ ತೆರಿಗೆ ಹಣ ನಮಗೆ ಕೊಟ್ಟಿದ್ದಾರೆ? ಮೋದಿ ಅವರು ಹಂಗೆ ಕೊಡೋದು? ಅವ್ರ ಮನೆಯಿಂದ ಕೊಟ್ಟಿದ್ರು, ಅವ್ರ ಮೋದಿ ಅವ್ರು ಕೊಟ್ಟಾರ ಅಂತ ಹೇಳಿ ನಾವ್ ಹೇಳಿಲ್ಲ. ನೀವು 2000 ರೂಪಾಯಿ ಕೊಟ್ಟಿದ್ದಕ್ಕೆ ನಾವ್ ಹೇಳ್ತಾ ಇದೀವಿ. ಅವ್ರ ಮನೆಯಿಂದ ಏನು ಕೊಡಲ್ಲ 2000 ರೂಪಾಯಿ. ಯಾರಿಗಂತ ಬರ್ತಾ ಇದೆ 2000 ರೂಪಾಯಿ? ಎಲ್ಲರಿಗೂ ಬಂದಿದೆ. ಯಾವ್ದು ಬಂದಿಲ್ಲ, ಶೇಕಡಾ ಒಂದ್ 50% ಜನಗಳಿಗೆ ಬಂದಿಲ್ಲ. ನಮ್ಮೂರ ಅವ್ರು ಹಾಕುದಿಲ್ಲ. ಯಾರು 50% ಬಂದವರು? ಅವ್ರು ಹಾಕ್ತಾರೋ ಬಿಡ್ತಾರೋ ಸರ್ ನೋಡಿ. ಇವಾಗ ಪಬ್ಲಿಕ್ ಹೆಂಗಿದೆ ಅಂದ್ರೆ, ಯಾವ ಕಡೆ ಹಣ ಕೊಡ್ತಾರೋ ಅವ್ರ ಕಡೆನೆ ಇದೆ. ಹಣ ಕೊಡೋರ್ ಕಡೆ ಕೊಡೋರ್ ಕಡೆ ಕೊಟ್ಟವ್ರ ಕಡೆ ಹೋಗುದಿಲ್ಲ. ಹೆಂಗ್ ಹೇಳ್ತೀವಿ ಸರ್ ಹೇಳ್ರಿ ಯಜಮಾನ್ರಿ, ನೀವು ಹೆಂಗ್ ಹೇಳಿ? ಹೆಂಗ್ ಐತಿ ಸಲ ಜೋರಾಗಿ? ಜೋರ ಐತಿ ಬಿಜೆಪಿ, ಜೋರ ಐತಿ ಸಟಿ ಬಿಜೆಪಿ. ನಾವೆಲ್ಲ ಎಲ್ಲ ಇದು ಅಲ್ರಿ, ನಮ್ಮ ಎಲ್ಲ ನಾವು ಅದೇ ಮತ್ತೆ ಫಿಕ್ಸ್ ಅದೇರಿ ನೀವು?
ಕಾರ್ಯಕ್ರಮ ಕೊಟ್ಟಾನ ಸ್ವಲ್ಪ ದುಡ್ಕೊಂಡು ತಿಂತಾ ಇದ್ವಿ. ರಾಮುಲ್ ಅವ್ರು ನೋಡೋ ಹಾಕೋರ ಮೋದಿ ನೋಡೋ ಹಾಕೋರ ಅವ್ರು ಯಾರು ಹೇಳಿದ್ರೆ ಅವ್ರು ಅವ್ರ ಅನ್ಕೊಂಡಿದ್ದಾರಪ್ಪ. ಏನ್ ಸರ್ ಈ ಸಲ ಎಲೆಕ್ಷನ್ ಒಳಗೆ ಏನ್ ಜಾಸ್ತಿ ಐತೆ ಅನ್ಸ್ತದೆ ನಿಮಗೆ? ಏನ್ ಜಾಸ್ತಿ ಏನೈತ್ ಸರ್? ಏನಿಲ್ಲ ಅಲ್ಲ, ಈ ಗ್ಯಾರಂಟಿ ಅಂತಾರೆ. ಗ್ಯಾರಂಟಿ ಕಾಂಗ್ರೆಸ್ಸೇ ಬರೋ ಸರ್, ತುಕಾರಾಮೇ ಬರೋದು. ತುಕಾರಾಮೇ ಬರೋದು ನೂರಕ್ಕೆ ನೂರು. ನೂರಕ್ಕೆ ನೂರು ತುಕಾರಾಮೇ. ಈ ಗ್ಯಾರಂಟಿಗಳನ್ನ ನೋಡೋಟ್ ಹಾಕ್ತಾರೆ ಹೆಣ್ಮಕ್ಳು. ಗ್ಯಾರಂಟಿ ನೋಡಿ ನಮ್ ಬದುಕಿಗೆ ಬರ್ಲಾರ್ದಂಗ ಆಗಿರೋ. ನಿಮ್ ಬದುಕಿಗೆ ಬರೋ ರೈತರು ನಾವು ಗದ್ದೆ ಹಚ್ಚಕ್ಕಿಲ್ಲ ಸರ್, ಸುಮ್ನೆ ಹೋಗೋದು ಇಲ್ಲ. ಎರಡ್ ಸಾವಿರ ರೂಪಾಯಿ ತಿಂಗಳಿಗೆ ಹಾಕ್ತಾರ. ಮತ್ತೆ ಕಾಂಗ್ರೆಸ್ ಬರ್ತಿದ್ದಂತೆ? ಕಾಂಗ್ರೆಸ್ ಬರೋದ್ ಮತ್ತೆ ಹೆಂಗ ಹೆಂಗ ಮತ್ತೆ? ಕರೆಂಟ್ ಫ್ರೀ ಐತೆ ನಮ್ಗೆ, ಎರಡ್ ಸಾವಿರ ಹೆಣ್ಮಕ್ಳು ಕೊಡ್ತಾರ. ಬಸ್ ಫ್ರೀ, ಅದಕ್ಕೆ ಕಾಂಗ್ರೆಸ್ ಬರ್ತಿದ್ದೆ. ತುಕಾರಾಮ್ ಒಳ್ಳೆ ವ್ಯಕ್ತಿ, ನಮ್ ಕಂಪ್ಲೇಂಟ್ ಗಣೇಶ್ ಬಾರಿ ಒಳ್ಳೇನು. ಆ ಒಳ್ಳೆ ವ್ಯಕ್ತಿ ನೋಡಿ ಹಾಕೋದು, ಅದನ್ನ ನೋಡಿ ಹಾಕೋ ಅಷ್ಟೇ. ರಾಮುಲು, ರಾಮುಲು ಅವ್ರು ದಣಿಯರ್, ಅವ್ರು ಗಣಿ ದಣಿಗಳು. ಅವ್ರು ನಮ್ಮಂತವ್ರು ಕೇರೇ ಮಾಡಂಗಿಲ್ಲ, ಕೇರೆ ಮಾಡೋದಿಲ್ಲ, ಎಲ್ಲ ಸುಳ್ಳು. ಸುಮ್ನೆ ಅವ್ರ ಮಂತೆಗೆ ಹೋದ್ರೆ ಬಿಡಂಗಿಲ್ಲ. ಈಗ ತುಕಾರಾಮ್ ಮಂತೆಗೆ ಹೋಗು, ನಾನು ನೀನು ಹೋಗಣ ಕರ್ಕೊಂತಾರೆ. ಅವ್ರು ಕರ್ಕೊಂಬಂಗಿಲ್ಲ, ಉಳಿದವ್ರು ಕರ್ಕೊಳ್ಳೋದಿಲ್ಲ ಅಂತ. ಅವರೆಲ್ಲ ಹಿಂದಿದ್ದವರೆಲ್ಲ ಭಾರಿ ಇದೆ ಇದಾರೆ. ಸರ್ ನಮಸ್ತೆ. ಏನ್ ಚಾ ಬಿಸಿ ಆದಂಗೆ ಇಲ್ಲಿ ಬಳ್ಳಾರಿಯಾಗ ಬಿಸಿ ಜಾಸ್ತಿ ಐತೆ ಏನು ರಾಜಕೀಯದ? ಹೌದು ಸರ್, ಜಾಸ್ತಿ ಐತೆ. ಜಾಸ್ತಿ ಐತೆ, ಜಾಸ್ತಿ ಐತೆ. ಈ ಬಿಸಿ ಒಳಗೆ ಯಾರು ಕಾಯ್ತಾರ, ಯಾರು ತಣ್ಣಗಾಕ್ತಾರ? ಕಾಯ್ಬೇಕು ಈಗ ಸದ್ಯ ಅಂತಂದ್ರೆ ನಮ್ಮ ನರೇಂದ್ರ ಮೋದಿ ಕಾಯ್ಬೇಕು ಈಗ. ನರೇಂದ್ರ ಮೋದಿ ಬಿಸಿ ಆಗ್ತಾರ ಅವ್ರೆ? ಅವ್ರೆ ಆಗ್ಬೇಕು ಈಗ ಸದ್ಯ. ತಣ್ಣಗಾಗೋರು ತಣ್ಣಗಾಗ್ರೆ ಸದ್ಯ ಈ ಕಾಂಗ್ರೆಸ್ ತಣ್ಣ ಮಾಡ್ಬೇಕು, ಆಮೇಲೆ ಮುಂದೆ ಮತ್ತೆ ಎಂ ಎಲ್ ಎ ನೋಡೋಣ. ಹೆಣ್ಮಕ್ಳು ತಣ್ಣಗ ಮಾಡಕ್ ಬಿಡುದಿಲ್ಲ ಅಂತ? ಹೆಣ್ಮಕ್ಳು ಬಿಡೋದಿಲ್ಲ, ಹೆಣ್ಮಕ್ಳು ಕಟ್ಟಿಕೊಂಡು ಮಾಡಿದ್ದು ಇದಲ್ಲ. ಅಲ್ಲ, 2000 ರೂಪಾಯಿ ಬಸ್ ಫ್ರೀ ಇಂದ ಹೆಣ್ಮಕ್ಳು ಹೆಂಗ್ ಕಾಂಗ್ರೆಸ್ ಬಿಡ್ತಾರಂತೆ? ಅಲ್ಲ, ಅದು ಮಾಡ್ತಾರ, ಕೆಲವ್ರಿಗೆ ಆಗೈತಿ, ಕೆಲವ್ರಿಗೆ ಆಗಿಲ್ಲ, ಅದು ವರ್ಕೌಟ್ ಆಗಿಲ್ಲ. ಆಧಾರ್ ಹಾಕುದಿಲ್ಲ ಅಂತ ಆಗ್ತಾರ ಹೇಳಕ್ ಬರ. ಏನಂದ್ರೆ ಈಗ ಸದ್ಯ ಎಲ್ಲಾರು ಮೋದಿ ಮೇಲೆ ಇರ್ಬೇಕು ಅಂತೇಳಿ ಒಂದು ಅಭಿಪ್ರಾಯ ಎಲ್ಲರಿಗೆ. ಹಂಗ ಲೆಕ್ಕ ನಿಮ್ಗೆ ಎಲ್ಲೊಬ್ರು ಬಂದ್ರ ಹಂಗ. ನಮಸ್ಕಾರ ಸರ್, ಏನ್ ಈ ಸಲ ಎಲೆಕ್ಷನ್? ಬಿಜೆಪಿ ಸರ್. ಬಿಜೆಪಿ ಕಾಂಗ್ ಅಂತ ಬಿಟ್ ಮತ್ ನಮ್ ದೇಶಕ್ಕೋಸ್ಕರ ಉದ್ಧಾರ ಮಾಡಿದ ಮೋದಿ ಅಂತಂದು ಅವ್ರಿಗೋಸ್ಕರ ಒಂದು ಒಳ್ಳೆ ಹೆಸರು. ಬಡವ್ರಿಗೆಲ್ಲ ಸಹಕಾರ ಮಾಡಿದೀವಿ ಅಂತಾರ ಕಾಂಗ್ರೆಸ್ ನವರೆಲ್ಲ. ಏನ್ ಮಾಡಿದ್ರ ಸರ್? 2000 ರೂಪಾಯಿ ದುಡ್ಡು ಬಿಟ್ರಿ ಏನಿಲ್ಲ. ರೈತರಿಗೆ ಏನ್ ಮಾಡಿದ್ರ ಬಸ್ ಫ್ರೀ ಹೆಣ್ಣು ಮಕ್ಕಳಿಗೆ ಮಾಡಿದ್ರ ಸರ್? ಸ್ಕೂಲಿ ಮಕ್ಳಿಗೆ ಎಷ್ಟು ತೊಂದ್ರೆ ಆಗ್ತಂತಂದು ಅವ್ರಿಗೆ ನೋಡಿರಿ ಸರ್. ಇವ್ರು 2000 ಫ್ರೀ ಮಾಡಿ ಅಂತ ಹೇಳಿರ್ಬೋದು ಸಿದ್ದರಾಮಯ್ಯ ಸರ್. ಮಾಡಲ ಸರ್, ರೈತರಿಗೋಸ್ಕರ ಒಂದು ಗೊಬ್ಬರದ ರೇಟ್ ಕಮ್ಮಿ ಮಾಡಲ ಸರ್. ಸ್ಕೂಲ್ ಹುಡುಗರಿಗೆ ಒಂದು ಕಲರ್ಶಿಪ್ ಹಾಕಲ ಸರ್, ಅದೇ ರೊಕ್ಕ ತಗೊಂಡು ನಾವು ಒಂದಿಲ್ಲ ಸಲ ಸ್ಕೂಲ್ ಕಟ್ಟಲ ಸರ್. ಫ್ರೀ ಅದಕ್ಕೆ ಮಾಡ್ಬೇಕು ಸರ್? ನಮ್ಮ ಸಾಲ ಮನ್ನಾ ಮಾಡೋದು ಬೇಡ ಸರ್. ಗೊಬ್ಬರ ರೇಟ್ ಕಮ್ಮಿ ಮಾಡಲ ಸರ್, ಸಾಲ ನಾವು ದೇಶಕ್ಕೆ ಸಾಲ ಕೊಟ್ಬಿಡ್ತೀವಿ. ರೈತರ ಸಾಲ ನಾವು ರೈತರೇ ಸಾಲ ಕೊಡ್ತೀವಿ ಸರ್. ಎಲ್ಲ ಫ್ರೀ ಬೇಡ ಅಂತೀರಿ? ಬೇಡ ಸರ್, ಫ್ರೀ ಬೇಡ. ಆಯ್ತು, ಇಲ್ಲೊಬ್ರು ಬಂದಿದ್ದಾರೆ. ನಮಸ್ತೆ ಸರ್. ಏನ್ ಈ ಸಲ ಎಲೆಕ್ಷನ್? ನಮ್ದೇನಿಲ್ಲ ಸರ್, ಎಡೇ ಮಾತು. ಏನು ಒಂದ್ 2000 ಆಗಿರಲ್ಲ, ಒಂದ್ ಗಂಡಸಿಗೆ 1000, ಒಂದ್ ಹೆಣ್ಮಗಳು 1000 ಆಗ್ಬೇಕಿತ್ತು. ಓಟ್ ಗುತ್ತಾರೆ ಗಂಡ ಮಗಳು ಗುದ್ದಲ್ಲ. ನಾವ್ ಪಕ್ಕ ಬಿಜೆಪಿ. ಈಗ ಯಾಕೆ ಇಷ್ಟ ದಿನ ಕಾಂಗ್ರೆಸ್ ಇದ್ರೆ? ಇಲ್ಲ, ನಾವ್ ಯಾವತ್ತಿನ ಬಿಜೆಪಿ. ಮತ್ ನೀವ್ 1000 ರೂಪಾಯಿ ಯಾಕೆ ಕೇಳ್ತೀರಿ? ಮತ್ತೆ ನಾ ಕೇಳ್ತೀವಿ ಈಗ. ಇವಾಗ ನೋಡೋ, ಈಗ ಎಲ್ಲ ಬಿದ್ದಾಗ ನಿಂತಿವಲ್ಲ ಮನ್ಯಾಗ. ಹೆಣ್ಮಕ್ಳು ಹೆಣ್ಮಕ್ಳು ಬರ್ತಿತ್ತಂದ್ರೆ ಹೆಣ್ಮಕ್ಳು ಕೊಡುದಲ್ಲ. ಮನ್ ಮನೆಗೆ ಹೋಗಿ ನೀ ಹೆಣ್ಮಕ್ಳು ಕೇಳ್ಬೇಕ, ನಮ್ನ ಕೇಳ್ಬೇಕ. ಈಗ ಈಗ ನೀವ್ ಮನ್ಯಾಗ ಇದ್ದಾಗ ಹೆಣ್ಮಕ್ಳಿಗೆ ಕೊಡ್ತಿದ್ರೇನ ಕಾಸು? ನಾವ್ ಕೊಡ್ತೇವ ಬಿಡ್ತೇವ, ನನ್ನ ಪ್ರಶ್ನೆ. ಮತ್ ಈಗ 2000 ರೂಪಾಯಿ ಅಲ್ವಾ? ಮತ್ತೆ ಅದು ಕಾಸು ಕೊಟ್ಟ ತಗೋಬೇಕಾ? ಓಟ ಕಾಸು ಕೊಟ್ಟಿದ್ಗಂತಲ್ಲ, ಆಯ್ತಡ, ಕಾಸು ಕೊಟ್ಟಿದ್ಗಂತಲ್ಲ, ನಮ್ಗೆ ಅನಸಿಂಗ್ ಎಲ್ಲ ನಮ್ ಇದು ಮಾಡ್ಯವನೆ ಎಲ್ಲ ಅವ್ರಿಗೆ. ನಮ್ದು ಅವ್ರಿಗೆ ಫಿಕ್ಸ್ ಅದು, ಫಿಕ್ಸ್ ನಮ್. ಸರ್, ಲೋಕಲ್ ಲೀಡರ್ಸ್ ಗಳ ಮೇಲೆ ಇಲ್ಲಿ ಓಟ್ಗಳು ಬೀಳುತ್ತೆ ಅಂತ. ಮುಂದೆ ಹೋಗೋಣ, ಇನ್ನೊಂದಿಷ್ಟು ಜನರನ್ನ ಮಾತಾಡ್ಸೋಣ. ಬರ್ರಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ಯಾರು ಗೆಲ್ತಾರ ಅನಿಸ್ತಿತ್ತು ನಿಮಗೆ ಈ ಸಲ ಬಳ್ಳಾರಿ ಒಳಗೆ? ಶ್ರೀರಾಮುಲು. ರಾಮುಲುನಾ? ಯಾಕೆ? ಯಾಕೆ ನಮ್ಗೆ ಇರೋದು ಅಷ್ಟೇ ಗೊತ್ತು, ನಿಮ್ಗೆ ಗೊತ್ತಿರೋದು ಅಷ್ಟೇ. ಯಾಕೆ ಗೆಲ್ಬೋದು ಅನ್ಸುತ್ತೆ ನಿಮಗೆ ಅವರು? ಮೋದಿ ಪರವಾಗಿ, ಮೋದಿಯಿಂದ ಗೆಲ್ತಾರಂತ ಹೇಳಿ. ಬಟ್ ಈ ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಇದಾವೆ, ಸ್ವಲ್ಪ ಕಷ್ಟ ಆಗ್ತಿದೆ ಅಂತಾರೆ. ಅಲ್ಲ, ಅದ್ರ ಮುಂದೆ ಸ್ವಲ್ಪ ಕಷ್ಟ ಆಗೈತೆ ಅಂತಾರೆ. ಅಷ್ಟೇ ಗ್ಯಾರಂಟಿ, ಈ ಸಲ ಗೆದ್ಮೇಲೆ ಏನು ಗೊತ್ತಾಗಲ್ಲ, ಏನಾಗೋದಿಲ್ಲ ಅಷ್ಟೇ ಸರ್. ಯಾರು ಗೆಲ್ಬೋದು ಸರ್ ಈ ಸಲ? ಅವರೇ ಸರ್, ತುಕಾರಾಮು. ತುಕಾರಾಮು ಅವರು ಯಾಕೆ ಗೆಲ್ತಾರ ಅನ್ಸ್ತೈತೆ? ಇವರು ಸಿದ್ದರಾಮಯ್ಯ 2000 ಹಾಕ್ಯಾರ. ಅದಕ್ಕ ಅದು ಹೆಣ್ಮಕ್ಳು ಕೊಟ್ಟರಲ್ಲ, ಗಂಡ್ಮಕ್ಳು ಇಲ್ಲ ಇಲ್ಲ, ಗಂಡ್ಮಕ್ಳು ಕುಡಿಯಕ್ ಹೋಯ್ತಾರಲ್ಲ, ಹೆಣ್ಮಕ್ಳು ಮನೆ ಅದ್ 2000 ರೂಪಾಯಿ ಕುಡಿಯಕ್ ಹೋಯ್ತಿರಿ? ಮತ್ತೆ ನಾವು ಕುಡಿಯಕ್ ಹೋಯದು. ಹೆಣ್ಮಕ್ಳು ಕೊಡ್ತಾರ? ಕೊಡೋದಿಲ್ಲ, ಹೆಣ್ಮಕ್ಳಿಗೆ ಹಾಕಿದ್ರು ಕೊಡೋದಿಲ್ಲ, ಅವ್ರ ಮನೆ ಜೀವನಕ್ಕೆ ಮಾಡ್ತಾರ. ಮತ್ ನೀವ್ ಏನ್ ಅದನ್ನ ಮತ್ ದುಡ್ಡು ಎಲ್ಲಿ ಹೋಗ್ತದ? ಕಿರಾಣಿ ಅಂಗಡಿಗಳಿ ಅದಕ್ಕೆ ಯೂಸ್ ಆಕೈತನ? ಸೊ ನಿಮ್ ದುಡ್ಡು ಎಣ್ಣೆಗೆ ಹೋಗ್ತೈತಿ, ಅವ್ರ ಕಿರಾಣಿಗೆ ಹೋಗ್ತೈತಿ. ಆಗಿ ಚಾಲೋ ಇದಾರ ಅವ್ರು. ಇಲ್ಲಾದ್ರೆ ನೀವು ದುಡ್ದಿರ ದುಡ್ಡು ಕಿರಾಣಿ ತರ್ಬೇಕಿತ್ತ. ಚಾಲೋ ಅದೀರಿ.
ಏನ್ ಸರ್ ಈ ಸಲ ಬಿಜೆಪಿ? ಬಿಜೆಪಿ ಯಾಕೆ? ಮೋದಿ ಸರ್ಕಾರ ಒಳ್ಳೇದು, ಮೋದಿ ನೋಡಾಕೋರ ನೀವು. ಹಾ ಹಾ, ಬಟ್ ಲಾಸ್ಟ್ ಟೈಮ್ ರಾಮುಲು ಸೋತ್ ಬಿಟ್ಟಿದ್ರಲ್ಲ, ಇಲ್ಲಿ ಗೆಲ್ತಾರೆ ಈ ಸಲ? ಈ ಸಲ ಗೆಲ್ತಾರೆ, ದೇಶ ಅಭಿವೃದ್ಧಿ ಆಗ, ದೇಶದ ಮೇಲೆ ಓಟ್ ಹಾಕೈತೆ. ಇವತ್ತು ಎಷ್ಟೋ ಸ್ಥಾನಕ್ಕೆ ಇದ್ದಿದ್ದು ಇವತ್ತು ಇಂಡಿಯನ ಗುರುಸ್ಲಾರ್ದಂತಾರೆ, ಇವತ್ತು ಇಂಡಿಯನ ಗುರುಸ್ತದಾರ. ಎಲ್ಲೋ ಇತ್ತು ನಮ್ದು, ಇವಾಗ 70 ವರ್ಷದಿಂದ ಆಡಳಿತ ಮಾಡಿದಾರೆ, ಏನು ಗುರುಸಕ್ಕಾಗಲಿಲ್ಲ ಇಂಡಿಯಾನ. ಇವತ್ತು ಅಂಥದ್ದು 4ನೇ ಸ್ಥಾನಕ್ಕೆ ಬಂದತ್ತೆ ಇಂಡಿಯಾನ. ಬಟ್ ಈ ಗ್ಯಾರಂಟಿಗಳ ಮುಂದೆ ಕಷ್ಟ ಅಂತಾರೆ ಗೆಲ್ಲಕ್ಕೆ. ಆ ಗ್ಯಾರಂಟಿ ಎಷ್ಟು ದಿನ ಕೊಡ್ತಾರ್ರಿ? ಹಂಗಿರ್ಲಾರ್ದೆ 136 ಸೀಟ್ ಬಂದ್ರೇನ್ರಿ? ಬರ್ತತೆ ಅಷ್ಟೇ, ಈಗ ತಾತ್ಕಾಲಿಕವಾಗಿ ಅದು ತಾತ್ಕಾಲಿಕ. ಈಗ ಏನು ಸರ್ ಈ ಸಲ ಬಿಡಿ ನಾನು ಸರ್ ಒಂದೇ ಮತ್ತೆ ಸತ್ಯವಾಗಿ ಹೇಳ ಸರ್, 2 ವರ್ಷ ಮೋದಿಜಿಯವರಿಗೆ ನಾವು ಚಾನ್ಸ್ ಕೊಟ್ಟಿದ್ದೀವಿ, 2 ಸಲ ಬಹುಮತದಿಂದ ಗೆಲ್ಸಿದೀವಿ, ಒಳ್ಳೇದು ಮಾಡ್ತಾರಂತೇಳಿ. ಅವರು ಒಳ್ಳೇದು ಮಾಡ್ಯಾರ ಬಿಟ್ಟಾರ ನಮಗಂತ ಗೊತ್ತಿಲ್ಲ, ಬಟ್ ಈ ಸಲ ಮಾತ್ರ ಸ್ವಲ್ಪ ಬದಲಾವಣೆ ಆಗ್ತದೆ 100%. ಈ ಮಾತು ನಿಮಗೆ ಕೂಡ ಗೊತ್ತೈತೆ, ಮೀಡಿಯಾದವ್ರಿಗೆ ಎಲ್ಲರಿಗೂ ಗೊತ್ತೈತೆ, ಬದಲಾವಂತ ಆಗ್ತದೆ, ಬದಲಾವಣೆ ಆಗುತ್ತೆ 100% ಆಗ್ತದೆ. 400 ಮೇಲಲ್ಲ, 200 ಒಳಗೆ ಆಗ್ಬೋದೇನೋ ಅಂತದೆ. 200 ಒಳಗೆ ಆಗ್ಬೋದು. ಏನ್ ನೋಡಿ ಊಟ ಹಾಕ್ತಾರ ಅನ್ಸುತ್ತೆ, ಯಾರು ಪ್ರಧಾನಿ ಆಗ್ಬೇಕು ಅನ್ಸುತ್ತೆ ನಿಮ್ಗೆ ಈಗ ಸರ್? ಪ್ರಧಾನಿ ಅಂದ್ರೆ ನನ್ನ ಅನ್ಸಿಕೆ ಪ್ರಿಯಾಂಕಾ ಗಾಂಧಿ ಆಗ್ಬೋದೇನೋ ಅನ್ಸುತ್ತೆ. ಪ್ರಿಯಾಂಕಾ ಗಾಂಧಿ ಆಗ್ಬೋದೇನೋ ಅನ್ಸುತ್ತೆ. ಪ್ರಿಯಾಂಕಾ ಗಾಂಧಿ ಅವ್ರು ಬಿಟ್ರೆ ಮಲ್ಲಿಕಾರ್ಜುನ್ ಖರ್ಗೆ ಗ್ಯಾರಂಟಿ. ಪ್ರಿಯಾಂಕಾ ಗಾಂಧಿ ಅಂತ ನೀವು ಸರ್ ಈ ಸಲ ಯಾರು ಗೆಲ್ಬೋದು ಇಲ್ಲಿ? ನಮ್ದಂತ ಪಕ್ಕ ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಯಾಕೆ ಈ ಸಲ ಗೆಲ್ತೈತಿ? ಗೆಲ್ಬೇಕಂಬದೇ ಐತೆ. ಯಾಕೆ? ಮತ್ತೆ ಇವೆಲ್ಲ ಸವಲತ್ತು ಮಾಡಿದ್ರೆ ಬಡ ಜನಕ್ಕೆ. ಅದಕ್ಕೆ ಅವ್ನ ನೋಡೇ ಹಾಕರ್ ನೀವು ಓಟ್? ಏನ್ ಸರ್ ಈ ಸಲ ಯಾರು ಗೆಲ್ಲೋರು ಈ ಸಲ? ಮೋದಿ ಬರ್ಬೋದು. ಮೋದಿ ಬರ್ಬೇಕು ನಿಮಗೆ? ಮೋದಿ ನೋಡಿ ಓಟ್ ಹಾಕೋರ್ ನೀವು ಇಲ್ಲಿ ಯಾರು ನಿಂತ್ಕೊಳ್ಳಿ. ನಿಮ್ಗೇನ್ ಸರ್ ಯಾರು ಗೆಲ್ಬೇಕು ಅನಿಸ್ತಿದೆ? ನೋಡಿ ಸರ್, ರಾಹುಲ್ ಗಾಂಧಿ ಬರ್ಬೇಕು ನೋಡ್ರಿ. ರಾಹುಲ್ ಗಾಂಧಿ ಬರ್ಬೇಕು, ಯಾಕೆ ಬರ್ಬೇಕ? ಇವಾಗ ಇವರು 5 ಗ್ಯಾರಂಟಿ ಕೊಟ್ಟಾರಲ್ಲ, 5 ಗ್ಯಾರಂಟಿ ಕೊಟ್ಟಾರ ಹೆಣ್ಮಕ್ಳು ಎಷ್ಟೋ ಸವಲತ್ತು ಆಗಿದ್ವಿ ಸದ್ಯ. ಅವ್ರು ದೊಡ್ಡವರಿಗೆ ದೊಡ್ಡವ್ರಿಗೆ ಆಗ್ಬಿಟ್ಟೈತೆ, ಅಂದ್ರೆ ಶ್ರೀಮಂತರಿಗೆ ಶ್ರೀಮಂತರಿಗೆ ಅವ್ರಿಗೆ ಅವ್ರಿಗೆ ಆಗ್ಬಿಟ್ಟೈತೆ. ಈ ಕಾಂಗ್ರೆಸ್ ಬಂದ್ರೆ ಸ್ವಲ್ಪ ಬಡವ್ರು ಎಲ್ಲ ಬದುಕ್ತಾರ. ಏನ್ ಸರ್ ಯಾರು ಗೆಲ್ತಾರೆ ಸರ್? ಅದು ನಾವು ಮೋದಿ ಸರ್ಕಾರ 10 ವರ್ಷದಿಂದ ಪ್ರಧಾನ ಮಂತ್ರಿ ಮಾಡೋದಿಂದ ನೋಡಕತ್ತೀವಿ. ಫಸ್ಟ್ ಗೆ ಒಂದ್ ಇದು ಬಂತು, ಕೊರೋನಾ ಆತು, ಮತ್ತೆ ಆಮ್ಯಾಗ ಹಣ ಚೇಂಜ್ ಮಾಡಿದ್ದ. ಇವಾಗ ಮುಂದಕ್ಕೆ ಏನೇನೈತೆ? ಪ್ರಧಾನ ಮಂತ್ರಿ ಅಂತ ನಮ್ ಪ್ರಿಯಾಂಕಾ ಗಾಂಧಿನೇ ಪಕ್ಕ. ಪ್ರಿಯಾಂಕಾ ಗಾಂಧಿನೇ ಈಗ ರಾಹುಲ್ ಗಾಂಧಿ ಹೊರಟೋಯ್ತು, ಪ್ರಿಯಾಂಕಾ ಗಾಂಧಿ. ಪ್ರಿಯಾಂಕಾ ಗಾಂಧಿನ ರಾಹುಲ್ ಇಬ್ಬರಿಗೊಬ್ರು ಯಾರನ್ನ ಮಾಡುವಾಗ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರ ಮ್ಯಾಗ ಕುಂದ್ರದ್ದು ಅದೇ. ಏನ್ ಸರಿ ಸಲ? ನಾವು ಬಿಜೆಪಿ ರೀ. ಬಿಜೆಪಿ ಅವ್ರ? ಬಿಜೆಪಿ ರೀ. ಯಾಕೆ? ಆ ಸೋಲ್ಲಿ ಗೆಲ್ಲಿ ಬಿಜೆಪಿಗೆ ಹಾಕ್ತಿವಿ, ಯಾಕಂದ್ರೆ ಸ್ವತ್ತ ಮೇಲೆ ಕೊಡಕ ಒಂದು ಹೂವ ಕಮಲ ಹೂ ಕಾಯಿ ಕೊಡ್ತೀವಿ, ಅದಕ್ಕೆ ಪಕ್ಕ ನಾವು. ಏನ್ ಸರಿ ಸಲ ಎಲೆಕ್ಷನ್ಗೆ? ಎಲೆಕ್ಷನ್ ಚೆನ್ನಾಗೈತೆ ಸರ್. ಯಾರು ಗೆಲ್ತಾರೆ ಅನಿಸ್ತದೆ ನಿಮಗೆ? ನಮಗೆ ನೋಡ್ರಿ, ಅವ್ರು ರಾಮುಲ್ ಅವರು 5 ವರ್ಷ ಮಾಡಿದ್ರು, ಮಾಡಿದ್ರು ಕೂಡ ಹೈವೇ ರೋಡ್ ಇನ್ನವರಿಗೆ 10 ವರ್ಷ ಆದ್ರೂ ಕೂಡ ಅವ್ರು ಹೈವೇ ರೋಡ್ ಆಗಿಲ್ಲ, ಬಳ್ಳಾರಿ ಟು ಹೊಸಪೇಟೆ ಆಗೇ ಅಲ್ಲ ಇನ್ನವರಿಗೆ, ಕೇಂದ್ರದಿಂದ ಮಾಡೋದು ಅವ್ರು ರೋಡೇ ಆಗಿಲ್ಲ ಇನ್ನವರಿಗೆ, ಅರ್ಧ ಮರ್ದ ಮಾಡ್ಯಾರ. ಅವ್ರು ಅವಾಗೂ ಮಾಡ್ಬೋದ? ಅವಾಗೂ ಮಾಡಿಲ್ಲ. ಮತ್ತೆ ಇಡೀ ಲೀಡರ್ ಅಂತಾರ, ದೊಡ್ಡ ಲೀಡರ್ ಅವರು ನಮ್ಮ ಬಳ್ಳಾರಿ ಜಿಲ್ಲಕ್ಕ, ಆದ್ರೆ ಒಂದು ಅನುದಾನ ಇಲ್ಲ, ಒಂದ್ ಏನ್ ಮಾಡಿಲ್ಲ, ಬರೀ ಮೋದಿ ಮೋದಿ ಅನ್ಕೊಂತ ಹೋಗಿ ನಾವು ಕೋದಿ ಆಗ್ಬಿಟ್ಟಿವಿ. ಅದಕ್ಕಾಗಿ ಅದ್ರಲಿಂದ ಏನ್ ಲಾಭ ಇಲ್ಲ. ಸಿದ್ದರಾಮಯ್ಯ ಸರ್ಕಾರ ಚೆನ್ನಾಗೈತೆ, ಆಮೇಲೆ ಒಳ್ಳೆ ಬಡವರಿಗೆ ಬಹಳ ಅನುಕೂಲ ಐತೆ. ಅವ್ರು 6,000 ಕೊಟ್ಟೆ 10 ಸಲ ಹೇಳ್ಯಾರ, ರೈತರಿಗೆ 6,000 ಕೊಡ್ತೀವಿ 6,000, ಅದ್ರಂಗ ಇವ್ರು ಕೊಟ್ಟಾರ. ಅವ್ರೇನು ಬಡವರಿಗೆ ಪಾಪ ಅನುಕೂಲ ಆಗೈತೆ ಅಂತದ್ ಮಾಡಿ ಇದ್ರಲ್ಲಿಂದ ಬಿಲ್ಡಿಂಗ್ ಕಟ್ತೀವಿ. ಅವ್ರು 2,000 ಏನು 2,000 ಏನಾದ್ರು ಮದಿ ಮುಂಜೆ ಆಗ್ತಾವ, ಅವೇ ಟೀ ಟಿಫನ್ಗೆ ಚಾಗೆ ಬಡವ್ರಿಗೆ ಬೀಡಿಗೆ ಸಿಗರೇಟ್ಗಳಿಗೆ ಅವ್ರಿಗೆ ಖರ್ಚಿಗೆ ಆರಾಮ ಅದಾರ. ಅದನ್ಗಾಗಿ ಹೆಣ್ಮಕ್ಳು ಭಾರಿ ಲೈಕ್ ನಾವು ಹೇಳಿದ್ರು ಕೂಡ ಹಾಕತಲ್ಲ. ಬಟ್ ಭಾಳ ಗಂಡು ಮಕ್ಳು ಹೇಳ್ತಾರೆ ನಮ್ಮ ಕಡೆಯಿಂದ ಕಿತ್ಕೊಂಡ್ಬಿಟ್ಟು ಹೆಣ್ಮಕ್ಳಿಗೆ ಕೂಡ ಪಾಪ ಅವ್ರಿಗೆ, ಅವರು 2,000 ಅದಾವಲ್ಲ ನಾವೇ ಕೇಳಿದ್ರು ಕೊಡಲ್ಲ ಅವರು. ಬೇಡ ನಿಮ್ದು ನೀವು ಇಟ್ಕೊಂಡ್ರೆ ದುಡಿದಿತನ, ಆದ್ರೆ ಮನೆ ಸಣ್ಣ ಪುಟ್ಟ ಮನೆ ಖರ್ಚಿಗೆ ಕೂಡ ನಡೆಸ್ತದ 2,000 ನಡೀತೈತೆ ಆರಾಮ ಐತ. ಅದು ಮುಖ್ಯ ಹೆಣ್ಮಕ್ಳಿಗೆ.